ನಾವಿವತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಕರಾವಳಿ ಭಾಗದಲ್ಲಿ ಅತ್ಯಂತ ಜಿದ್ದಾಜಿದ್ದನ ಕ್ಷೇತ್ರ ಅಂತಲೇ ಗುರುತಿಸಲ್ಪಟ್ಟಿರುವಂಥದ್ದು. ಕಳೆದ 5-6 ಚುನಾವಣೆಗಳಲ್ಲೂ ಕೂಡ ಪ್ರತಿ ಬಾರಿ ಅತ್ಯಂತ ತುರುಸಿನ ಸ್ಪರ್ಧೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಏರ್ಪಟ್ಟಿರುವಂಥದ್ದು. ಈ ಬಾರಿಯೂ ಕೂಡ ಅಂತಹದ್ದೇ ಸ್ಪರ್ಧೆ ಏರ್ಪಡುತ್ತೆ ಅನ್ನೋ ಒಂದು ಲಕ್ಷಣ ಕಂಡು ಬಂದಿದೆ. ಈ ಕಳೆದ ಬಾರಿ ರಮಣತರಾಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದ ಸಂದರ್ಭದಲ್ಲಿ ಈ ಒಂದು ವಿಧಾನಸೌಧದ ಉದ್ಘಾಟನೆ ಕೂಡ ಆಗಿತ್ತು. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಒಂದು ಈ ವಿಧಾನಸೌಧದ ಉದ್ಘಾಟನೆ ಆಗಿರುವಂಥದ್ದು. ಒಟ್ಟು ವಿಧಾನಸಭಾ ಕ್ಷೇತ್ರದ ಚಿತ್ರಣವನ್ನು ನಾವು ಹೇಳುವುದಾದರೆ, ಕರಾವಳಿ ಭಾಗದ ಹಿರಿಯ ರಾಜಕಾರಣಿ ರಮಣತರಾಯ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ 9ನೇ ಬಾರಿ ಮಾಡ್ತಾ ಇದ್ದಾರೆ. ಒಟ್ಟು ವಿಧಾನಸಭಾ ಕ್ಷೇತ್ರದ ಈಗಿನ ಚಿತ್ರಣ ಏನಿದೆ, ಈಗ ಚುನಾವಣೆ ಘೋಷಣೆ ಆಗಿದೆ, ಜನರ ನಾಡಿ ಮಿಡಿತ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟ್ ನಾವು ಇವತ್ತು ಕೊಡ್ತಾ ಇದ್ದೀವಿ. ಈ ಸರಿ ಯಾರಿಗೆ ವೋಟ್ ಹಾಕಿ? ಕಾಂಗ್ರೆಸ್ಗೆ. ಯಾವ ಕಾರಣಕ್ಕಾಗಿ? ಅದು ಮೊದಲೆಲ್ಲ ತುಂಬಾ ಕೆಲಸ ಮಾಡಿದ್ದಾರೆ ಅವರು. ಕಾಂಗ್ರೆಸ್ನ ಈ ಸರಿ ಏನು ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದ್ದಾರೆ, ಅದು ಅದರಿಂದಾಗಿ ಅದು ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅಂತೂ ಘೋಷಣೆ ಮಾಡಿದ್ದಾರೆ, ಬಿ ಜೆ ಪಿಯವರು ಮಾಡಿದ್ದು ಅಷ್ಟೇ, ಮಾಡಿದ್ದನ್ನೆಲ್ಲ ಪೂರ್ತಿ ಮಾಡಲಿಲ್ಲ. ಹಾಲಿ ಶಾಸಕರ ಬಗ್ಗೆ ಏನು ಅಭಿಪ್ರಾಯ ಇದೆ? ನನಗೆ ಅವರ ಬಗ್ಗೆ ಅಭಿಪ್ರಾಯ ಏನಿಲ್ಲ, ಆದರೆ ನಾವು ಕೆಲಸ ಮಾಡೋದು ಅಷ್ಟೇ. ಯಾರಿಗೆ ವೋಟ್ ಹಾಕ್ತೀರಿ? ಬಿ ಜೆ ಪಿಗೆ? ಯಾರು ಸಹ ಬರಲಿ, ನಮಗೆ ಅದು ಪರಗೆ ಇಲ್ಲ. ಅದು ಯಾರು ಬಂದರೆ ಸಹ ನಮಗೆ ಆಗಿ ಅವರು ಬಂದರು ಇವರು ಬಂದರು ಅಂತ ಏನು ಪರಗ ಬರಲಿಲ್ಲ. ನಾವು ಬರಬೇಕು ರಾಜ್ಯದಲ್ಲಿ, ಒಳ್ಳೆ ವ್ಯಕ್ತಿ ಬಂದರೆ ಖುಷಿ. ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು? ರಾಜ್ಯದಲ್ಲಿ ಬಡವರಿಗೆ ಉಪಕಾರ ಆಗುವಂಥ ಗೌರ್ಮೆಂಟ್ ಬಂದರೆ ಒಳ್ಳೆಯದು. ಯಾರು ಬಿಜೆಪಿ ಕಾಂಗ್ರೆಸ್ ಬರಬೇಕು? ನನಗೆ ಇಷ್ಟದ ತನಕ ಬಡವರಿಗೆ ಒಂದು 5 ರೂಪಾಯಿ ಹೆಲ್ಪ್ ಆಗಿದ್ದು ಕಾಂಗ್ರೆಸ್ನವರು. ಯಾಕಂದರೆ ಹಕ್ಕುಪತ್ರ ಇರ್ಬೋದು ಅಥವಾ ಜನ್ಧನ್ಸ್ ಯಾವುದು ಸ್ಕೀಮ್ಗಳು. ಬಂಟ್ವಾಳದಲ್ಲಿ ಯಾರು ಗೆಲ್ತಾರೆ? ಬಂಟ್ವಾಳದಲ್ಲಿ ಈ ಸರಿ ರಮಣತರಾಯ್ವರಿಗೆ ಚಾನ್ಸ್. ಯಾಕೆಂತ ಹೇಳಿದರೆ ಅಪಪ್ರಚಾರ ಮಾಡಿ ಸೋಲಿಸಿದ್ದು. ಈ ಸರಿ ಮಾತ್ರ ಅಂತ ಯಾವುದು ಅಪಪ್ರಚಾರ ಇಲ್ಲ, ಅದಂತ 100%. ಕ್ಷೇತ್ರದಲ್ಲಿ ಹಿಂದುತ್ವಕ್ಕೆ ಓಟ್ ಕೊಡ್ತಾರಾ ಬಿಜೆಪಿಗೆ ಓಟ್ ಕೊಡ್ತಾರೆ? ಹಿಂದುತ್ವ ಖಂಡಿತವಾಗಿ ಬೇಕು. ಆದಂತರ ಈಗಲೇ ಈಗ ಅಂದರೆ ಇಲ್ಲಿ ಹಿಂದೂಗಳು ಎಷ್ಟು ಜನ ಸಾಯುವಾಗ ಯಾವ ಹಿಂದುತ್ವರು ಇರಲಿಲ್ಲ? ಕೊರೋನಾದಲ್ಲಿ ಸಾಯುವಾಗ ಅಥವಾ ಕಷ್ಟದಲ್ಲಿ ಇರುವಾಗ ಯಾವ ಹಿಂದುತ್ವರು ಅವರ ಮನೆಗೆ ಬರಲಿಲ್ಲ? ಈಗೊಂದು 6 ತಿಂಗಳಲ್ಲಿ ಆ ಕಡೆ ಈಗ ತಿರುಗಿತ್ತಿರ್ಬಹುದು. 4 ವರ್ಷದಲ್ಲಿ ಪಾಪದವರ ಮನೆ ಬಾಗಿಲಿಗೆ ಯಾವ ಒಬ್ಬ ಹಿಂದುತ್ವದ ರಾಜಕಾರಣಿ ಆಗಲಿ ಬರಲಿಲ್ಲ. ಅಲ್ಲ, ಅದಕ್ಕೆಲ್ಲ ಇದು ಎಲ್ಲ ಅವ್ರು ಹೇಳ್ತಾರೆ, ಅದಕ್ಕೆಲ್ಲ ಯಾರು ವೋಟ್ ಹಾಕೋದಿಲ್ಲ. ಹಿಂದುತ್ವ ಅಂತ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಂಟು. ಈ ಸಲ ನಮ್ಮ ಇದರಲ್ಲಿ ರಮಣತರಾಯ್ ಗೆಲ್ತಾರೆ. ನಮ್ಮ ಕ್ಯಾಂಡಿಡೇಟ್ ರಮಣತರಾಯ್, ಅವರೇ ಗೆಲ್ಲೋರು, ಅವರೇ ಗೆಲ್ಲೋರು. ಅವ್ರದ್ದೆಲ್ಲ ಕೆಲಸ ಎಲ್ಲ ಅಭಿವೃದ್ಧಿ ಭಾರಿ ಒಳ್ಳೆ ಆಗಿದೆ. ಮತ್ತು 151 ಕೋಟಿ ನೀರು ಇದಾಗಿದೆ ನಮ್ಮ ರೋಡಿದು. ರಾಜೇಶ್ ನಾಯ್ಕುಳಿಪ್ಪಾಡಿ. ಹೌದು, ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. 2 ವರ್ಷದಲ್ಲಿ ಸರ್ಕಾರ ಬಂದ ಮೇಲೆ ಮಾಡಿದ ಅಭಿವೃದ್ಧಿ ಕಳೆದ 30 ವರ್ಷಗಳಿಂದ ಮಾಡಿದ ಅಭಿವೃದ್ಧಿ 2ನೇ ವರ್ಷದಲ್ಲಿ ಆಗಿದೆ. ಹೈಯೆಸ್ಟ್ ಅಭಿವೃದ್ಧಿ ಆಗಿದೆ. BJP ಸರ್ಕಾರ ಬರ್ತದೆ ಸರ್. ಇಲ್ಲಿ 2018 ಸತ್ಯದ ಮತ್ತು ಸುಳ್ಳಿನ ಒಂದು ಚುನಾವಣೆ ನಡೆದಿತ್ತು. ಈ ಸಲ ಸತ್ಯ ಜಯಿಸ್ಬೋದು ಇಲ್ಲಿ, ಅಂದರೆ ಕಾಂಗ್ರೆಸ್ ಬರ್ಬೋದು. ಅಂದರೆ ಈ ಸರ್ಕಾರದ ಆಡಳಿತ ಜನಸಾಮಾನ್ಯ ಬಡವರನ್ನು ಯಾವ ರೀತಿ ಕಣ್ಕಂಡು ಮಾಡ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಬಂದರೆ ಸರ್ ಬಡವರು ಉಳಿಬೋದು. ಮಧ್ಯಮ ವರ್ಗದವರಿಗೆ ಬರಬೇಕಿದ್ರೆ ಒಂದು ಅವ್ರ ಜೀವನ ನೆಮ್ಮದಿ ಇರಬೇಕಂದ್ರೆ ಕಾಂಗ್ರೆಸ್ಲೇ ಬರಬೇಕಾಗ್ತದೆ. ಕಾರಣ ಅಂದರೆ ಇವತ್ತಿನ ಪ್ರತಿ ಧರ್ಮದಲ್ಲಿ ಧರ್ಮದ ಅದು ಉಂಟು ಮಾಡುವಂಥದ್ದು, ಧರ್ಮದ ಬಗ್ಗೆ ಅವಹೇಳಿಕೆಯನ್ನು ಮಾಡುವಂಥದ್ದು, ಧರ್ಮದ ಒಳಗಿನ ಕಚ್ಚಾಡಸ ಮಾಡುವಂಥ ಇಂಥ ಸರ್ಕಾರ ನಿಜವಾಗಲೂ ಅನಿವಾರ್ಯತೆ ನಮಗೆ ಈ ಕರ್ನಾಟಕಕ್ಕೆ ಬೇಡ ಅಂತ ಹೇಳೋದು ನನ್ನ ಅಭಿಪ್ರಾಯ. ಮತ್ತು ಕಾಂಗ್ರೆಸ್ ಮತ್ತು ಇಲ್ಲಿ ರಮಣತರಾಯ್ ಇವರು ಬಂದರೆ ತುಂಬ ಒಳ್ಳೆಯದು, ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಇನ್ನೂ ಮಾಡ್ಬೋದು, ಒಂದು ಅವಕಾಶ ಅವ್ರಿಗೆ ಕೊಡುವುದು. ಕಾಂಗ್ರೆಸ್ ಬರ್ತದೆ, ಬರಲೇಬೇಕು. ಕಾಂಗ್ರೆಸ್ ಬರ್ತದೆ. ಏನೇ ಈಗ ಇರುವ ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ, ಮತ್ತು ಯಾವುದು ಒಂದು ಅಭಿವೃದ್ಧಿ ಕೆಲಸ ಏನೂ ಮಾಡಲಿಲ್ಲ. ಶಾಸಕರು ಪರವಾಗಿಲ್ಲ, ಅವರು ಒಳ್ಳೆಯಾಗಿದ್ದಾರೆ. BJP ಒಳ್ಳೆ ರಾಜೇಶ್ ನಾಯ್ಕನವರು ಒಳ್ಳೆ ಕೆಲಸ ಎಲ್ಲ ಮಾಡಿದ್ದಾರೆ. ರೋಡಿನ ಬಗ್ಗೆ ಎಲ್ಲ ತುಂಬ ಅಭಿವೃದ್ಧಿ ವರ್ಕರ್ ಮಾಡಿದ್ದಾರೆ ಎಲ್ಲ. ರಾಜ್ಯ BJP ಸರ್ಕಾರವೇ. ಯಾರು ಅಧಿಕಾರಕ್ಕೆ ಬರಬೇಕು? ಅಲ್ಲ, ಯಾರು ಅಧಿಕಾರಕ್ಕೆ ಬರಬೇಕು ಎಲ್ಲ ಒಂದು
ಯಾರಿಗೂ ಎಲ್ಲರೂ ಸಮಾನತೆಯಲ್ಲಿ ನೋಡುವಂಥವ್ರು ಅಧಿಕಾರಕ್ಕೆ ಬರಬೇಕು, ಅದನ್ನು ನಾವು ಬಯಸ್ತೇವೆ. ಅದಲ್ಲದೆ ಈಗ ನಾವು ಯಾರಿಗೆ ವೋಟ್ ಹಾಕ್ತೇವೆ ಅಂತೇಳಿದ್ರೆ ಅಲ್ಲಿ ಪರ್ಸನಲ್ ಬೂತ್ ಅಲ್ಲ ಸರ್, ಅದು ಪರ್ಸನಲ್ ಆಗಿ ಮಾಡುವಂಥ ಕೆಲಸ ಅದು. ನನ್ನ ಒಲವು ಸರ್ ಕಾಂಗ್ರೆಸ್ಗೆ ಅಂತಲ್ಲ, ಈಗ ನನಗೆ ಒಂದು 5 ವರ್ಷ ಸಿದ್ದರಾಮಯ್ಯ ಅವರು ಅಧಿಕಾರ ಮಾಡಿದರು, ಅವರ ಆಡಳಿತದಲ್ಲಿ ಯಾವುದಕ್ಕೊಂದು ಕೊರತೆ ಬರಲಿಲ್ಲ. ನಮ್ಮ ನಿಲುವು ಅದರಲ್ಲಿ ಒಂದು ಆ ಭಾಗದಲ್ಲಿ ಒಂದು ಒಳ್ಳೆಯತನ ಉಂಟು, ಹಾಗೆ ಇರಬೇಕಂತ ನಾನು ಬಯಸ್ತೇನೆ. ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಇಲ್ಲ ಸರ್, ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾವುದು ಕೂಡ. ಅವರು ಎಲ್ಲರೂ ಈಗ ಸರ್ ಅಧಿಕಾರಕ್ಕೆ ಬರುವವರೆಗೆಲ್ಲ ಆಶ್ವಾಸನೆ ಸರ್, ಅಧಿಕಾರಕ್ಕೆ ಬಂದ ನಂತರ ಯಾವುದೇ ಒಂದು ಆಶ್ವಾಸನೆ ಇಲ್ಲ ಸರ್, ಆಶ್ವಾಸನೆ ಭರವಸೆ ಯಾರದ್ದು ಇಲ್ಲ ಸರ್. ಅವರು ಮತ್ತೆ ಮಾಡಿಕೊಟ್ಟ ನಂತರ ಈಗ ನಮಗೆ ಉಳಿದವರು ಕೂಡ ಈಗ ಅಧಿಕಾರದಲ್ಲಿ ಇರುವವರಾಗಲಿ ಇದಕ್ಕೆ ಮುಂಚೆ ಅಧಿಕಾರಕ್ಕೆ ಬರುವವರಾಗಲಿ ನಮಗೆ ಕೊಟ್ಟಂಥ ಇದು ಉಂಟಲ್ಲ ಆಶ್ವಾಸನೆಯನ್ನು ಯಾರಿಗೂ ಕೂಡ ಪೂರ್ತಿ ಮಾಡಲಿಲ್ಲ ಸರ್. ನಮ್ಮ ಉದ್ದೇಶ ಎಂತ ಸರ್, ಈ ರೀತಿ ಇರುವಂಥ ಬಡವರಿಗೆ ಸರ್ ನೋಡಿ, ಇವರು ನೋಡಿ ಅವರಿಗೆ ಒಂದು ನಮ್ಮಲ್ಲಿ ಒಂದು ನಮ್ಮ ಗ್ರಾಹಕರು ಅವರಿಗೆ ಒಂದು 100 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ತಗೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಇವತ್ತಿಗೆ ನೋಡಿ ಸರ್, ಒಂದು ಮನುಷ್ಯನಿಗೆ ಒಂದು 500 ರೂಪಾಯಿ ಒಂದು ಸಂಬಳ ಅಂತ ತಿಳ್ಕೊಳ್ಳಿ ಸರ್, ಒಂದು ವೇತನ ಅಂತೇಳಿ ತಿಳ್ಕೊಳ್ಳಿ ಸರ್, ಒಬ್ಬನಿಗೆ ಒಂದು 500 ರೂಪಾಯಿ ಅಂತ ಇಟ್ಕೊಳ್ಳಿ. ಅವನು ಒಂದು ಅಂಗಡಿ ಒಳಗೆ ನುಗ್ಗಿ ಹೊರಗೆ ಬರಬೇಕಾದ್ರೆ ಅವನು 500 ರೂಪಾಯಿ ಇರೋದಿಲ್ಲ. ಅಂಥದ್ರಲ್ಲಿ ಅವನು ಮನೆಗೆ ಹೋಗಿ ಎಂತ ಖರ್ಚು ಮಾಡಬೇಕಂಥದ್ದು ಮಾಡಬೇಕಂತ ಅವನಿಗೆ ಗೊತ್ತಿರೋದಿಲ್ಲ. ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರ ಹೋಗಬೇಕು, ಹೋಗಬೇಕು ಒಳ್ಳೆ ಸರ್ಕಾರ ಬರಬೇಕು. ಕಾಂಗ್ರೆಸ್ ಆಗ್ಬೋದು, ಜನಸ್ ಇವರು ಸಿದ್ದರಾಮಯ್ಯ. ರಾಜೇಶ್ ನಾಯ್ಕ ಬಗ್ಗೆ ಏನು ಅಭಿಪ್ರಾಯ ನಿಮ್ದು ಬಂಟ್ವಾಳದಲ್ಲಿ? ನಮ್ದು ಅವರು ಮಾಡಿದ್ದಾರೆ, ಮಾಡಲಿಲ್ಲ ಅಂತ ಹೇಳಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಬರಬೇಕು. ಇಲ್ಲಿ ಕಾಂಗ್ರೆಸ್ ವಿನ್ ಆಗ್ಬೋದು. ಹಾಲಿ ಶಾಸಕರ ಬಗ್ಗೆ ಏನು ಅಭಿಪ್ರಾಯ? ಹಾಲಿ ಶಾಸಕರು ಒಳ್ಳೆ ಶಾಸಕರೇ. ಬಿಜೆಪಿ ಜೊತೆ ಕಾಂಗ್ರೆಸ್ ಬರಬೇಕು, ಕಾಂಗ್ರೆಸ್ ಬಂದ್ರೆ ಚೇಂಜ್ ಆಗಲಿ ಅಂತ. ಯಾರಿಗೆ ವೋಟ್ ಹಾಕ್ತೀರಿ ಸರ್? ಕಾಂಗ್ರೆಸ್. ಕಾಂಗ್ರೆಸ್ ಯಾಕಾಗಿ ಕಾಂಗ್ರೆಸ್ಗೆ? ನಮಗೆ ಒಳ್ಳೆ ಉಪಕಾರ ಮಾಡಿದ್ದಾರೆ ಅವರು. ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್? ಗ್ಯಾರಂಟಿ ಗೊತ್ತುಂಟು. ಯಾವುದೆಲ್ಲ? ಮನೆ ಕಟ್ಟಿ ಕೊಡ್ತಾರೆ, ಮತ್ತು ನೀರಿದು ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಇಂಥ ಪಾರ್ಕಿಂಗ್ ಎಲ್ಲ ಇದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಉಚಿತ ವಿದ್ಯುತ್ ಅದರ ಬಗ್ಗೆ ಗೊತ್ತಿದೆಯಾ? ಅದು ನಮ್ಗೆ ಘೋಷಣೆ ಮಾಡಿದ್ದಾರೆ, ಕೊಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ಕಾಂಗ್ರೆಸ್ ಅಂತಂದರೆ ಕಾಂಗ್ರೆಸ್ ಕೊಟ್ಟಿರೋ ಅನುದಾನದಲ್ಲಿ ಕೆಲಸ ಮಾಡ್ತಾರೆ. ಇವರು 40% ಇವರಿಗೆ ಬೇಕು, ಇನ್ನು ಕಾಂಟ್ರಾಕ್ಟ್ರಿಗೆ ಒಂದು 20-30%, ಜನಗಳಿಗೆ ಸಿಕ್ಕದ 20%, ಯಾಕೆ ಕೊಡಬೇಕು ಅವ್ರಿಗೆ ಓಟು? ನಾವು ಏನು ಪ್ರಯೋಜನ ಇಲ್ಲ, ನಮಗೆ ಗೊತ್ತಿದೆ. ರಮಣತ ರೈ, ಅದು ಎಲ್ಲ ಒಂದೇ. ಸಿದ್ದರಾಮಯ್ಯ ಅವರೇ ಬರಬೇಕಂತ, ಈ ಸಾರಿ ಅವರೇ ಬರಬೇಕಂತ ಹೇಳಲಿಕ್ಕೆ ಆಗುದಿಲ್ಲ ಸರ್. ಹೇಗೆ ಅಂತ ಆಗಿದೆ 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 ಅಲ್ಲ, ಒಳ್ಳೆದಿದ್ದಾರೆ ಅವ್ರು ಕೂಡ, ಒಳ್ಳೆದಿದ್ದಾರೆ. ಹೌದು, ಒಳ್ಳೆ ಮಾಡಿದ್ದಾರೆ. ಇಲೆಕ್ಷನ್ ಬರ್ತಾ ಇದೆ, ಯಾರಿಗೆ ವೋಟ್ ಹಾಕ್ತೀರಿ ರಾಜ್ಯದಲ್ಲಿ, ಯಾರು ಗೆಲ್ಲಬೇಕು ಅಂತ? ಸರ್ ನಮಗೆ ಒಂದು ಒಳ್ಳೆ ಒಂದು ವ್ಯಕ್ತಿ ಮುಖ್ಯ ಮೈನ್. ಯಾಕೆಂದರೆ ಇಲ್ಲಿ ರೋಡಿದ್ದು ಸಮಸ್ಯೆ ಇರ್ಬೋದು, ಈ ಬಂಟ್ವಾಳ ತಾಲೂಕಲ್ಲಿ ಬೀಚ್ ರೋಡ್ ಸಿಟಿಯಲ್ಲಿ ಮೈನು ರೋಡಿದ್ದು ಸಮಸ್ಯೆ ಇರ್ಬೋದು. ಪಾರ್ಕಿಂಗ್ ನಿಜವಾಗ್ಲೂ ವ್ಯವಸ್ಥೆ ಇಲ್ಲ, ಇವಾಗ ಸ್ವಲ್ಪ ಆಗ್ತಾ ಉಂಟು. ಸ್ಮಾರ್ಟ್ ಸಿಟಿ ಅಂತ ಒಂದು ಬಂದಿದೆ, ಸ್ವಲ್ಪ ಮಾಡಿದ್ದಾರೆ. ಬೆಲೆ ಏರಿಕೆ ಅಂದರೆ ತುಂಬ ಬೆಲೆ ಏರಿಕೆ ಆಗಿದೆ. ಸಾಮಾನು ಇರ್ಬೋದು, ನಮ್ಮ ಈ ಗಾಡಿದ್ದು ಒಂದು ಅಡಾಪ್ಟ್ರಿಗೆ 60 ರೂಪಾಯಿ ಇತ್ತು, ಎಷ್ಟು 2021 ಇವಾಗ 2 ವರ್ಷ ಆಯಿತು, ಅದೇ ಅಡಾಪ್ಟ್ರಿಗೆ 160 ರೂಪಾಯಿ, 90 ರೂಪಾಯಿ ಜಾಸ್ತಿ ಆಯಿತು. ಆದರೆ ಜನಸಾಮಾನಿಗೆ ಜೇಬಿಗೆ ಕತ್ತರಿ ಬಿತ್ತು ಸರ್. ಯಾಕೆಂದರೆ ಆಟೋದವರಿಗೆ ತುಂಬ ಕಷ್ಟ ದುಡಿಲಿಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ 500 ರೂಪಾಯಿ ದುಡಿದ್ರೆ 300 ರೂಪಾಯಿ ಪೆಟ್ರೋಲ್ ಹೋಗ್ತದೆ. ಗ್ಯಾಸ್ಗೆ 2021 ಒಂದು 49 ರೂಪಾಯಿ ಇತ್ತು, ಇವಾಗ 67 ರೂಪಾಯಿ ಬೆಲೆ ಏರಿಕೆ ಆಗಿದೆ. ತುಂಬ ಕಷ್ಟ. ಇವಾಗ ಒಂದು ರೂಲ್ಸ್ ಬಂದಿದೆ, ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕು 1000 ರೂಪಾಯಿ ಹೋಗ್ತಿದೆ. ಒಂದು ಮನೆಯಲ್ಲಿ 5 ಜನ ಇದ್ದರೆ 5000 ರೂಪಾಯಿ ಹೋಯಿತು, ಎಲ್ಲಿಗೆ ಹೋಗುದು? ಅವತ್ತು ಒಂದು ದಿವಸ ದುಡಿಮೆನೇ ಹೋಯಿತು. ದುಡಿಯುವುದಾ ಇದಕ್ಕೆ ಖರ್ಚು ಮಾಡಿದೆ ಹೇಳಿ. ಮತ್ತು ಈ ಸತಿ ಅಂದರೂ ಕಾಂಗ್ರೆಸ್ ಬರ್ತಿದೆ ಪಕ್ಕ, ಯಾಕೆಂದರೆ ನಮ್ಮ ರೈವು ಅಪಪ್ರಚಾರದಿಂದ ಸೋತಿದ್ದಾರೆ, ಬಟ್ಟು ಯಾವುದೇ ಇದರಿಂದ ಸೋಲಿಲ್ಲ. ಅವರು ಅಭ್ಯರ್ಥಿ ಒಳ್ಳೆ ಮಾಡಿದ್ದಾರೆ. ನಿಮಗೆ ಕಾಂತ ಇರ್ಬೋದು, ಇಲ್ಲಿ ನಮ್ಮ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಕರೆಂಟ್ ಆಫೀಸ್ ಇರ್ಬೋದು, ಪಾರ್ಕ್ ಇರ್ಬೋದು, ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ನೀರಿದ್ದು ಸಮಸ್ಯೆ ಸಾಲ್ವ್ ಮಾಡಿದ್ದಾರೆ ಒಳ್ಳೆ. ಮತ್ತು ರಾಜೇಶ್ ನಾಯ್ಕ ಒಳ್ಳೆ ವ್ಯಕ್ತಿ ಅಂತಲ್ಲ, ಒಳ್ಳೆ ವ್ಯಕ್ತಿ. ಬಟ್ ಜನ ಏನೋ ಚೇಂಜಸ್ ಆಗಿದ್ದಾರೆ. ಈ ಸತಿ 100% ಕಾಂಗ್ರೆಸ್ ಬರ್ತದೆ, ಯಾವುದೇ ಒಂದು ಡೌಟ್ ಇಲ್ಲ. ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಶಾಸಕರಾಗಿದ್ದಾರೆ, ಯಾವ ರೀತಿಯ ಸಾಧನೆ ಮಾಡಿದ್ದಾರೆ, ಮತ್ತೆ ಅವರನ್ನು ಯಾಕಾಗಿ ಚುನಾವಣೆ ಜನ ಚುನಾಯಿಸಬೇಕು ಅನ್ನೋದ್ರ ಬಗ್ಗೆ ಅವರಲ್ಲಿ ಕೇಳೋಣ. ಸರ್, ಇಲೆಕ್ಷನ್ ಬಂದಿದೆ, ಮತ್ತೊಮ್ಮೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ, ನಿಮ್ಮನ್ನು ಮತ್ತೆ ಜನ ಯಾಕೆ ಆಯ್ಕೆ ಮಾಡಬೇಕು ಅಂತ ನೀವು ಹೇಳ್ತೀರಿ? ಪ್ರಥಮವಾಗಿ ಸ್ಪರ್ಧೆ ಇನ್ನು ನಮ್ಮದು
ನಮ್ಮ ಪಕ್ಷ ನನಗೆ ಸೂಚನೆ ಕೊಟ್ಟರೆ ನಾವು ನಿಲ್ತೇವೆ. ಒಂದನೇದಾಗಿ, ಎರಡನೇದಾಗಿ ಕಳೆದ 4 ವರ್ಷ 10 ತಿಂಗಳು ದಾಟಿತು ಶಾಸಕನಾಗಿದ್ದೇನೆ. ನನ್ನ ಕೆಲಸ ಜನ ನೋಡಿದ್ದಾರೆ. ಅದರಿಂದ ನಾವು ಹೇಳೋದಕ್ಕಿಂತ ಜಾಸ್ತಿಯಾಗಿ ಜನರು ಹೇಳಬೇಕು. ನಮಗೆ ತೃಪ್ತಿ ಇದೆ. ನಾನೇನು ಮಾಡಿದ್ದೇನೆ, ಪ್ರಥಮವಾಗಿ ನಾನು ಶಾಸಕನಾಗಿದ್ದೇನೆ, ಅದರಿಂದ ಹೇಗೆ ಜನರೊಟ್ಟಿಗೆ ಇದ್ದೇನೆ ಮತ್ತು ಜನರ ರೆಸ್ಪಾನ್ಸ್, ನಾನು ಇತ್ತೀಚೆಗೆ ಮಾಡಿದಂಥ ಪಾದಯಾತ್ರೆ ಆಗಲಿ ಮತ್ತೊಂದರಲ್ಲಿ ಜನರು ಚೆನ್ನಾಗಿ ಪ್ರೀತಿ ಮಾಡಿದ್ದಾರೆ, ಜನರಿಗೆ ಒಳ್ಳೆಯ ಸ್ವಾಗತ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡುವಾಗ ಜನರಿಗೂ ಸ್ವಲ್ಪ ತೃಪ್ತಿ ಇದೆ ಅಂತ ಕಾಣ್ತದೆ ಅಷ್ಟೇ. ಕಳೆದ ಬಾರಿ 6 ಬಾರಿ ಏನು ಇಲ್ಲಿ ಈ ಕ್ಷೇತ್ರದಲ್ಲಿ ಏನು ಗೆದ್ದಿದ್ದಂತಹ ರಮಣಾಥ ರೈ ಅವರನ್ನು ಸೋಲಿಸಿದ್ದೀರಿ. ಯಾವ ರೀತಿ ಸೋಲಿಸಿದ್ದೀರಿ? ಆವಾಗ ಕೆಲವು ಕೊಲೆ ಸರಣಿಗಳಾಗಿದ್ವು, ಹಿಂದುತ್ವದ ಪ್ರಯೋಗದಿಂದಾಗಿ ನೀವು ಗೆದ್ದಿದ್ದೀರಿ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಿತ್ತು. ಒಂದೇ ಹಿಂದುತ್ವ ಖಂಡಿತವಾಗಲೂ ಇದ್ದೇ ಇದೆ ನಮ್ಮ ಪಕ್ಷದ ಅಜೆಂಡಾದಲ್ಲಿ ಕೂಡ. ಹಿಂದುತ್ವ ಒಂದು ಭಾಗ. ಹಿಂದುತ್ವ ಅಂದರೆ ಬರೇ ನಮ್ಮ ರಾಷ್ಟ್ರೀಯತೆಯನ್ನೇ ನಾವು ಹಿಂದುತ್ವ ಅಂತ ಸ್ವೀಕಾರ ಮಾಡಿದವರು ನಾವು. ಅದರಿಂದ ಅದು ಒಂದು ಭಾಗ. ಆದರೆ ಕಳೆದ 5 ವರ್ಷಗಳ ಹಿಂದೆ ಬಂಟ್ವಾಳ ಹೇಗಿತ್ತು ಅಂತ ಎಲ್ರಿಗೂ ಗೊತ್ತಿದೆ. ನಾವು ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ದೇವೆ. ಅದೇ ನಮಗೆ ಸಂತೋಷ ಕೊಟ್ಟದಂದರೆ ಕಳೆದ 5 ವರ್ಷದಿಂದ ಯಾವುದೇ ಗಲಾಟೆ ಕೋಮುಗಲವಾಗಲಿ ಇಲ್ಲದೇ ನಮಗೆ ಒಂದು ಸಂತೋಷ ಕೊಟ್ಟಂಥ ವಿಷಯ. ಮತ್ತೊಂದು ಅವಧಿಗೆ ನಿಮ್ಮನ್ನು ಈಗ ಗ್ಯಾರಂಟಿಯಾಗಿ ಜನ ಆಯ್ಕೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ? ನಾನು ಆ ಥರ ಯಾವುದೇ ನಿರೀಕ್ಷೆ ಇಟ್ಕೊಂಡವ ನಾನಲ್ಲ. 5 ವರ್ಷ ಕೆಲಸ ಮಾಡಿದ್ದನ್ನು ಜನ ನೋಡಿದ್ದಾರೆ. ಜನರಿಗೆ ಬಿಟ್ಟದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಗೆ ಬಿಟ್ಟ ವಿಷಯ. ಅದು ನನಗೆ, ನನ್ನ ಕೆಲಸ ನನಗೆ, ನಿನ್ನೆಗೆ ನನ್ನದೊಂದು ಜವಾಬ್ದಾರಿ ಮುಗಿಯಿತು. ಇನ್ನು ಜನರು ಹೇಗೆ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬಿಟ್ಟಿದ್ದೇನೆ ನಾನು. ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜನ ಅಲ್ಲ. ಇದು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಅವರ ಮಾತು. ನನ್ನ ಕೆಲಸವನ್ನು ಜನ ನೋಡಿದ್ದಾರೆ, ಯಾವ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಅದಕ್ಕೆ ಜನ ಮತ ನೀಡ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿ ಈ ಸಲ ಬಿಜೆಪಿ ಬರಬೇಕು? ಯಾವ್ದು ಬಂಟ್ವಾಳದಲ್ಲಿ ಬಿಜೆಪಿ ಶಾಸಕರು ಬರ್ತಾರೆ? ಹಾಂ ಬರ್ತಾರೆ. ಅವರು ಇಲ್ಲಿ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಲ್ಲಿ. ಹೌದೌದು, ರಮಣಾಥ ರೈ ಕೆಲಸ ಮಾಡಿದ್ದಾರೆ, ಆದರೂ ಇವರಿಗೆ ಸ್ವಲ್ಪ ಹೋಪ್ಸ್ ಜಾಸ್ತಿ. ಬಿಜೆಪಿ ನಮಗೆ ಏನು ಹೇಳುವಂತ ಇಲ್ಲ ಈಗ, ಅಂದರೆ ಎರಡು ಈಕ್ವಾಲಿಟಿ ಅಲ್ಲಿ ಇದೆ, ಕಾಂಪಿಟೇಷನ್ ತುಂಬ ಇದೆ. ಬಂಟ್ವಾಳ ಕ್ಷೇತ್ರ ಇನ್ನು ನಮಗೆಲ್ಲ ಉಪಕಾರ ಮಾಡುವಂಥವ್ರು ಬರಬೇಕಷ್ಟೇ. ಕಾಂಗ್ರೆಸ್ ಅಷ್ಟೇ ಮಾಡಿದ್ದು, ಬಿ ಜೆ ಪಿ ಅದಕ್ಕಿಂತ ಜಾಸ್ತಿ ಮಾಡಿದ್ದು. ಅದೇ ಜೆ ಡಿ ಎಸ್ ಅಂತ ಬರಲಿಲ್ಲ ಸದ್ಯಕ್ಕೆ. ರಾಜ್ಯದಲ್ಲಿ ಆಮ್ ಆದ್ಮಿ ಬರಬೇಕು. ಹೌದು, ಇದರಲ್ಲಿ ನೆಟ್ಟು ಫೈಟ್ ಉಂಟು, ಕಾಂಗ್ರೆಸ್ ಬಿ ಜೆ ಪಿ ರಾಜ್ಯದಲ್ಲ, ಇಲ್ಲಿ ಅದಿಲ್ಲ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಮೋಸ್ಟ್ಲಿ ರಮಣಾಥ ರೈಗೆ ಚಾನ್ಸ್ ಉಂಟು. ರಮಣಾಥ ರೈ ಗೆಲ್ತಾರ? ಹೌದು ಗೆಲ್ತಾರೆ. ಆಮ್ ಆದ್ಮಿ ಬಂದರೆ ಒಳ್ಳೇದು. ಅದು ರಾಜ್ಯದಲ್ಲಿ ಆಮ್ ಆದ್ಮಿ ಬರಬೇಕು. ಎಲ್ಲ ಯಾರು ಬೇಡ, ಎಲ್ಲ ಕಲರ್ ಎಲ್ಲ ಒಂದೇ ಅಲ್ಲ, ಎಲ್ಲ ಕಲರು. ನಮಗೆ ಬಿಜೆಪಿ ಒಂದೇ ಉಂಟು. ತೊಂದರೆ ಇಲ್ಲ, ಒಂದು ಕೋಮುಗಲ ಏನಿಲ್ಲ ಈ ಸದನಕ. 5 ವರ್ಷ ನೋಡಿ ನೀಸುಂಡೆ ಎಲ್ಲ ಅದು ಕೋಮುಗಲ ಬಂಟ್ವಾಳದಲ್ಲಿ. ನಾ ಹಿಂದುತ್ವ ಮತ್ತೆ ಬಿಜೆಪಿ ಒಂದೇ ಸೇಮ್. ಈ ಸಲ ಭಾಳ ಫೈಟ್ ಉಂಟು, 50-50 ಆಗ್ಬೋದು ಬಂಟ್ವಾಳದಲ್ಲಿ. ಅಷ್ಟು ಒಳ್ಳೇದು ಅಂದರೆ ಇದ್ದರೆ ರಮಣಾಥ ರೈ ಅವರಿಗೆ ಸ್ವಲ್ಪ ಹೆಚ್ಚಿನ ಒಳಗುಂಟು. ಏನು ಅವ್ರ ಬಗ್ಗೆ ಏನು ಹೇಳಿದ್ವಿ, ಏನು ಕೆಲಸ ಮಾಡಿದ್ದಾರೆ, ಮಾಡಿದಲ್ಲಿ ಮಾಡಿದ್ದಾರೆ. ಮತ್ತು ಒಳ್ಳೆ ಏನು ಅಭಿಪ್ರಾಯ ಜನರಿಗೆ ಏನೋ ಅವರಲ್ಲಿ ಅಸಮಾಧಾನ ಏನೋ ಉಂಟು, ಅದರಿಂದ ಒಳ್ಳೆ ರೀತಿಯಲ್ಲಿ ಏನು ಇದಿಲ್ಲ. ಅಷ್ಟೇನಿಲ್ಲ, ಹಿಂದುತ್ವ ಅಂತಲ್ಲ, ವ್ಯಕ್ತಿ ನೋಡಿ ಇದು ಮಾಡ್ತಾರೆ, ಪಕ್ಷ ಅಲ್ಲ ವ್ಯಕ್ತಿ ಇದು ಮಾಡಿ ಕೆಲಸ ಮಾಡ್ತಾರೆ. ಯಾರು ವಿನ್ ಆಗಬೇಕು ಅಂತ ರಾಜ್ಯದಲ್ಲಿ, ಯಾರು ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ನಮಗೆ ಒಳ್ಳೇದು ಅಂತೇಳಿ ಅಷ್ಟೇ. ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಗೊತ್ತಿದೆಯಾ? ಅದಕ್ಕೆ ಓಟ್ ಹಾಕ್ತಾರ ಜನ? ಈ 10 ಕೆಜಿ ಅಕ್ಕಿ ಉಚಿತ ವಿದ್ಯುತ್, ಹೌದು ಅದಕ್ಕೆ ಜನ ಓಟ್ ಹಾಕ್ತಾರ? ಹಾಕ್ಬೋದು, ಹಾಕ್ಬೋದು ಅಂತ ಪರವಾಗಿದ್ದಾರೆ ಅಂತ. ರಾಜೇಶ್ ನಾಯ್ಕ ಬರಬೇಕು ಅಂತ ಉಂಟು ನಮಗೆಲ್ಲ. ರಾಜೇಶ್ ನಾಯ್ಕ ಹೌದು, ಮಾಡಿದ್ದಾರೆ. ಯಾರಂತ ಹೇಳಿ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಹೇಳ್ಬೇಕು. ಹೌದು, ಬಿಜೆಪಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆಯಾ? ಬಿಜೆಪಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಊರಲ್ಲೆಲ್ಲ. ನಮ್ಮೂರಲ್ಲೇ ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾರು ಗೆಲ್ಲಬೇಕು ಅಂತ, ಬಿಜೆಪಿ ಕಾಂಗ್ರೆಸ್? ಬಿಜೆಪಿ ದೇಶಕ್ಕಾಗಿ ಬಿಜೆಪಿ ಬರಬೇಕು. ಬಿಜೆಪಿ ಬರಬೇಕು. ರಾಜ್ಯದಲ್ಲಿ ಯಾರು ಗೆಲ್ಲಬೇಕು ಅಂತ ಎಲೆಕ್ಷನ್ ಬರ್ತಾ ಇದೆ? ಬಿಜೆಪಿ ಬಿಜೆಪಿ ಸರ್ ಏರ್ಗಿಂದಲೇ ಇಂಗ್ಲೇಜ್ ಜನ ಇಚ್ಛಿ.
ಬಾಲಾಜಿ ಅವಾಕಲು ದುಡ್ಡು ಮಾಡಿ ಆಕಲಿಗೆ ತಿನ್ಪಣ ಎಂಗ್ಳಿಗೆ ಓಟಿ ಬಿಡಿಸಿಂದ ಹಿಂಗ್ ಪಣ್ಣ ದುಡ್ಡು ದಾಯ್ ಒಂಜಿ ಇಲ್ಲದ ಒಂಜಿ ನಮ್ಮ ಪರಿಯರ ನೀರಿಜ್ಜನ ಆಗಲಿಗೆ ದಾಯ್ ಐಕ ಅವಸ್ಥೆ ಅನ್ಪಣ ಏನಾಡು ಕಾಂಗ್ರೆಸ್ ಆಡು ಬಿಜೆಪಿ ಆಡು ನಲ್ಲವಾಡು ಪರಿಯರ ನೀರಿಜ್ಜಿಲ್ಲ ಅನ್ಪಣ ಒಳ್ಳೆ ಗ್ಯಾರಂಟಿ ಪಣ್ಪಣಿ ಅಕ್ಲು ಗ್ಯಾರಂಟಿ ಪಣ್ಪಣಿ ಮುಕ್ಕಲು ಮಣ್ಪಣ ಮುಕ್ಕಲು ಕೊರಪಂದ ಪಣ್ಪಣ ಓಟು ಪಣ್ಣ ಓಟು ಬತ್ತದೆ ಓಟು ಮುಗ್ಗಿನಾಗ ಅಕ್ಕನೊಟ್ಟು ಬಾರ ಸಾಧ್ಯ ಇಜ್ಜಿಂಗ್ಳಿಗೆ ಅಕ್ಕನೊಟ್ಟು ಬೊಬ್ಬು ಬಾರ ಬಿಡ್ಬೋದು ಬುಕ್ಕ ಮಿನಿಸ್ಟರ್ ಅಕ್ಲು ಅಕ್ಲು ಓಟು ಆನಾಗ ಎಂಕ್ಲ ಮೂಡು ಓಟು ಆಯ್ನ ಬಿಕ ಎಂಕ್ಲ ಬಿಡ್ಸಿ ಏನಿಲ್ಲ ಎಂಕ್ಲು ಓಟಿ ಬಿಡ್ಸಿ ಹಿಂಗೆ ಓಟು ಮಾಡಿಸಿ ಬಿಡ್ಸಿ ನೋಡಬೇಕು ಯಾರಂತ ಅಜಿತ್ ನಾಯ್ಕ್ ಗೊತ್ತಿಲ್ಲ ನೋಡಬೇಕು ಎಂತ ರಾಜೇಶ್ ನಾಯ್ಕ್ ಹೌದು ಮನೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರು ಒಳ್ಳೆ ಕೆಲಸ ಮಾಡಿದಾರೆ ಅವ್ರು ಗೆಲ್ತಾರೆ ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬೇಕು ನೋಡೋ ಜನರ ಅಭಿಪ್ರಾಯ ಹೇಗೆ ಉಂಟು ಅವರು ಗೆಲ್ಲಿಸ್ತಾರೆ ಹೌದು ಯಾರು ಗೆಲ್ಲಬೇಕು ಅಂತ ಹೇಳ್ತೀರಿ ಸರ್ ರಾಜೇಶ್ ನಾಯ್ಕ್ ಹೌದು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಸಿದ್ದರಾಮಯ್ಯಗೆ ಯಾರು ಗೆಲ್ಲಬೇಕು ಅಂತ ಹೇಳ್ತೀರಿ ನಾವು ಬಿಜೆಪಿ ರಾಜೇಶ್ ನಾಯ್ಕ್ ಒಳ್ಳೆ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಬಿಜೆಪಿ ಬಿಜೆಪಿ ಬರಬೇಕು ಬಿಜೆಪಿ ಬಿಜೆಪಿ ಯಾಕಾಗಿ ಬಿಜೆಪಿ ಬಿಜೆಪಿ ಬರಬೇಕು ಒಳ್ಳೆ ಕೆಲಸ ಹಿಂದುದಕ್ಕೆಲ್ಲ ಕೆಲಸಕ್ಕಾಗಿ ಅಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ನಾವೀಗ ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿದ್ದೇವೆ ಹಲವಾರು ಜನರಿದ್ದಾರೆ ಬಂಟ್ವಾಳ ಮೂಡುಬಿದ್ದರೆ ಎಲ್ಲ ಕಡೆಯವರು ಇಲ್ಲಿದ್ದಾರೆ ಜನರ ನಾಡಿ ಮಿಡಿತ ಏನಿದೆ ಜನರು ಏನು ಹೇಳ್ತಾರೆ ಈ ಎಲೆಕ್ಷನ್ ಬಗ್ಗೆ ಕೇಳೋಣ ಓಟು ಸರಿ ಬರ್ತಾ ಇದೆ ರಾಜೇಶ್ ನಾಯ್ಕ ಮಾಡಿದ್ದಾರೆ ಹೌದು ನಮ್ಮ ವೀಟಿಗಾದರು ನಮ್ಮಲ್ಲಿ ಕರಾವಳಿಯಲ್ಲಿ ರಮಣಾಥರೈ ಅಂದರೆ ಬಂಟ್ವಾಳ ಬಂಟ್ವಾಳ ಅಂದರೆ ರಮಣಾಥರೈ ಅಷ್ಟರ ಮಟ್ಟಿಗೆ ಒಂದು ತಾದಾತ್ಮ್ಯ ಭಾವ ರಮಣಾಥರೈ ಮತ್ತು ಬಂಟ್ವಾಳಕ್ಕಿದೆ ಅಂದರೆ ರಮಣಾಥರೈ ಅವರು ಕರಾವಳಿಯಲ್ಲಿ ಅತಿ ಹೆಚ್ಚು ಬಾರಿ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದವರು ಈ ಸಾರಿ 9ನೇ ಬಾರಿ ಬಂಟ್ವಾಳ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದರಲ್ಲಿ 9 ಸಾರಿಯಲ್ಲಿ 6 ಬಾರಿ ಗೆದ್ದ ಸಾಧನೆ ಕೂಡ ರಮಣಾಥರೈ ಅವರದ್ದು ಇದೀಗ ರಮಣಾಥರೈ ಅವರ ಜೊತೆಗೆ ನಾವಿದ್ದೇವೆ ಕ್ಷೇತ್ರದಲ್ಲಿ ಯಾವ ರೀತಿ ಚಿತ್ರಣ ಇದೆ ಮತ್ತು ಅವರು ಯಾಕಾಗಿ ಈಗ ಈ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಲ್ಲೇ ಕೇಳೋಣ ಸರ್ ನಿಮ್ಮನ್ನು ಮತ್ತೆ ಯಾಕೆ ಜನ ಆಯ್ಕೆ ಮಾಡಬೇಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 8 ಬಾರಿ ಸ್ಪರ್ಧೆ ಮಾಡಿ 6 ಬಾರಿ ನಾನು ಆಯ್ಕೆ ಆಗಿದ್ದೇನೆ ನನಗೆ ಯಾಕೆ ಜನ ಓಟು ಕೊಡಬೇಕು ಅಂತ ಹೇಳಿದರೆ ನೀವು ಬೀಸ್ ರೋಡ್ನ ಮಧ್ಯ ಬರಗ ನಿಂತು 4 ಸುತ್ತಲು ತಿರುಗಿ ನೋಡಬೇಕು ಇಲ್ಲೇ ಮಿನಿ ವಿಧಾನಸೌಧ ಇರ್ಬೋದು ಇಲ್ಲೇ ಬಸ್ ಸ್ಟ್ಯಾಂಡ್ ಇರ್ಬೋದು ಇಲ್ಲೇ ಡಿಪ್ಪೋ ಇರ್ಬೋದು KSRTC ಡಿಪ್ಪೋ KSRTC ಬಸ್ ನಿಲ್ದಾಣ IBಯ ಒಂದು ನಿರ್ಮಾಣದ ವಿಚಾರ ಇರ್ಬೋದು ಅಥವಾ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿರ್ತಕ್ಕಂಥಿರ್ಬೋದು ಅಥವಾ ಮೆಸ್ಕಾಮ್ನ ಒಂದು ಕಟ್ಟಡ ಆಗಿರ್ತಕ್ಕಂಥಿರ್ಬೋದು ಪೊಲೀಸಿನ ಉಪವಿಭಾಗ ಸ್ಥಾಪನೆ ಆಗಿರ್ತಕ್ಕಂಥಿರ್ಬೋದು ಅಥವಾ RTO ಕಚೇರಿ ಮಂಗಳೂರು ಬಿಟ್ಟರೆ ಪುತ್ತೂರು ಪುತ್ತೂರು ಬಿಟ್ಟರೆ ಮಂಗಳೂರು 3ನೇ RTO ಕೇಂದ್ರ ಬಂಟ್ವಾಳದಲ್ಲಿ ವಿಭಾಗೀಯ ಕಚೇರಿನ ಕೂಡ ಪುತ್ತೂರಲ್ಲಿತ್ತು ಬಂಟ್ವಾಳದಲ್ಲಿ ಮಾಡಿಸ್ತೇನೆ ಬಹುಶಃ ನಮ್ಮ ಅಂಗನವಾಡಿ ನೋಡಿದರೆ ಇಡೀ ದೇಶದಲ್ಲಿ 2ನೇ ಅತ್ಯಂತ ಹೆಚ್ಚು ಅಂಗನವಾಡಿ ಇರ್ತಕ್ಕಂಥ ಒಂದು ಕ್ಷೇತ್ರ ಬಂಟ್ವಾಳ ಮೊನ್ನೆ ಹೊಸ ಗ್ರಾಮ ಪಂಚಾಯತ್ ಆದಾಗ ಅತ್ಯಂತ ಹೆಚ್ಚು ರಾಜ್ಯದಲ್ಲಿ ಹೊಸ ಗ್ರಾಮ ಪಂಚಾಯತ್ ಆದ ಕ್ಷೇತ್ರ ಕೂಡ ಬಂಟ್ವಾಳ ಕ್ಷೇತ್ರ ಇವತ್ತು ಬೀಸ್ ರೋಡ್ನಿಂದ ಪುಂಜಲಕಟ್ಟ ತನಕ ಹೋಗ್ತಕ್ಕಂಥ ಏನು ರಾಷ್ಟ್ರೀಯ ಹೆದ್ದಾರಿ ಒಂದು ನಿರ್ಮಾಣದ ಬಗ್ಗೆ ನಾನು ಅದಕ್ಕೆ ಪಟ್ಟ ಶ್ರಮ ಆದ್ದರಿಂದ ನಾನು ಇಲ್ಲೊಂದು ಒಂದು ಪಾರ್ಕ್ ಕೂಡ ಬೀಸ್ ರೋಡ್ನಲ್ಲಿ ಅದು ಡಬ್ಬಿಗೆ ಎರಡು ಥರ ಇತ್ತು ಅದು ವಾಸನೆ ಬರ್ತಿದೆ ಅದನ್ನು ಒಂದು ಪರಿಮಳ ಬರುವಂತೆ ಮಾಡಿದ್ದು ರಮಣಾಥರೈ ಅಂತ ಹೇಳೋದನ್ನು ನಾನು ವಿಶ್ವಾಸನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಗರ ನೀರು ಸ್ವರಾಜ್ ಯೋಜನೆ ಒಂದು ಕಾಮಗಾರಿ 53 ಕೋಟಿ ರೂಪಾಯಿದ್ದು ಆಗಿದೆ ಹಾಗೆಯೇ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ನದಿಯ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಜನರ ಮನೆ ಮಾಗಿಲಿ ಹೋಗ್ತಕ್ಕಂಥ ಕಾಮಗಾರಿಯನ್ನು ಮಾಡಿದವನ್ನ ರಮಣಾಥರೈ ಅಂತ ಹೇಳುವಂಥ ಮಾತನ್ನು ಆದ್ದರಿಂದಾಗಿ ನಾನು ಕೆಲಸ ಮಾಡಿ ನಿಮ್ಮಿಂದ ಓಟು ಕೇಳುವಂಥದ್ದು ನನಗೆ ಕಳಸರೆ ನನ್ನ ಬೇರೆ ಬೇರೆ ಕಾರಣ ಸೋಲಿಸಿದ್ದಾರೆ ಆದ್ದರಿಂದ ಈಗ ನಿಮ್ಮಲ್ಲಿ ನಾನು ಕೇಳ್ತೇನೆ ನಾನು ಕೆಲಸ ಮಾಡಿದ್ದು ಹೌದಾಗಿದ್ದರೆ
ಇವತ್ತು ಕೆಲವು ಜನ ಸಣ್ಣ ಪುಟ್ಟ ರಸ್ತೆಗಳು ಮಾಡಿ ಹೇಳ್ಬೋದು ಹಾಗೆ ಹೀಗೆ ಅಂತೇಳಿ. ನಾನು ಈ ಕ್ಷೇತ್ರದಲ್ಲಿ ಆಸ್ಪತ್ರೆ ಆಸ್ಪತ್ರೆ ಇವತ್ತು ಉತ್ತಮ ಸ್ಥಿತಿಯಲ್ಲಿರ್ತಕ್ಕಂಥ ಆಸ್ಪತ್ರೆ ಬಂಟ್ವಾಳದಲ್ಲಿದೆ. ಆದ್ದರಿಂದಾಗಿ ನಾನು ಒಬ್ಬ ಕೆಲಸಗಾರ, ಅದನ್ನಂತೂ ನಾನು ಖಂಡಿತ ಹೇಳ್ತೇನೆ. ಆದ್ದರಿಂದಾಗಿ ನನಗೆ ಓಟು ಕೊಡಬೇಕು ಅಂತ ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿದರು ಬಿಜೆಪಿಯವರು, ಆ ಕಾರಣದಿಂದಾಗಿ ನಿಮಗೆ ಸೋಲಾಗಿತ್ತು ಅಂತ ನೀವು ಅದನ್ನು ಒಪ್ತೀರಾ? ಹೇ ನೋಡಿ, ನಾನೊಂದು ಒಳ್ಳೆ ಮನೆತನದಿಂದ ಬಂದವನು. ನನ್ನ ಮನೆತನದವರು ನಡೆಸ್ತಕ್ಕಂಥ ದೇವಸ್ಥಾನಗಳು ಈ ಜಿಲ್ಲೆಯಲ್ಲಿ, ನಮ್ಮ ಕುಟುಂಬ ನಡೆಸಿದ ದೇವಸ್ಥಾನಗಳು ಇವರು ಯಾರು ಕಂಡಿಲ್ಲ. ಗೆಲ್ಲುವುದು ನಿಮ್ಮ ಖಚಿತ ಅಂತ ಹೇ ಜನ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸತ್ಯಮೇವ ಜಯತೆ ಅನ್ನುವಂಥದ್ದು ನಾನು ಯಾವತ್ತೂ ನಂಬಿದವನು. ಆದ್ದರಿಂದಾಗಿ ಈ ಸರಿ ನನಗೆ ಗೆಲ್ಲುವ ನಿರೀಕ್ಷೆ ಖಂಡಿತ ಇದೆ ಅಂತ ಹೇಳುವಂಥ ಮಾತನ್ನು, ಯಾರ ಮೇಲೆ ಅಪಪ್ರಚಾರ ಮಾಡಿ ನನಗೆ ಅವಕಾಶ ಬೇಕು ಅಂತ ನಾನು ಖಂಡಿತ ಹೇಳೋದಿಲ್ಲ. ನಾನು ಕೆಲಸ ಮಾಡಿದ್ದೇನೆ, ಕೆಲಸ ಮಾಡಿದ್ದಕ್ಕೆ ನನ್ನ ಊಟ ಕೊಡಿ. ಇದು ರಮಣಾಥರಯ್ಯವರ ಮಾತು. ಚುನಾವಣೆಗೆ ಇನ್ನೇನು ಒಂದು ತಿಂಗಳಷ್ಟೇ ಬಾಕಿ ಇದೆ. ಬಂಟ್ವಾಳದ ಚಿತ್ರಣವನ್ನು ನೋಡಿದರೆ ಒಂದಷ್ಟು ಜನ ಬಿಜೆಪಿಗೆ ಮತ ನೀಡಿದ್ದಾರೆ, ಒಂದಷ್ಟು ಜನ ಕಾಂಗ್ರೆಸ್ಗೆ ಮತ ನೀಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನೋ ಮಾತನ್ನು ಕೂಡ ಕೆಲವೊಂದಷ್ಟು ಜನ ಹೇಳಿದ್ದಾರೆ. ಒಟ್ಟು ಬಂಟ್ವಾಳದ ಚಿತ್ರಣವನ್ನು ನೋಡಿದರೆ ರಾಜಕೀಯ ಚಿತ್ರಣ ಈ ಬಾರಿಯ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಒಂದು ಸೆಣಸಾಟ ಏರ್ಪಡುವ ಸಾಧ್ಯತೆ ಇದೆ ಅನ್ನೋ ಮಾತು ಇಲ್ಲಿನ ಜನರಿಂದ ವ್ಯಕ್ತವಾಗ್ತಾ ಇದೆ. ಗಿರಿಧರ್ ಶೆಟ್ಟಿ, ಪವರ್ ಟಿವಿ, ಮಂಗಳೂರು.